ಏನಾಯ್ತು ಶ್ರೇಷ್ಠ ಯಾಕೆ ಇದ್ಯಾ ಇದ್ಯಾಡಿಯತ್ ಮಲಗಿರುವಾಗ ಕೊಲ್ಲ ನೋಡ್ತಿಯಾ ಹಲೋ ಮ್ಯಾಡಮ್ ಹೋಲ್ಡ್ ಆನ್ ಹೋಲ್ಡ್ ಆನ್ ಅಲ್ಲ ನಾನ್ ಇಷ್ಟ ಸುಲಭ ಕೊಲ್ತೀನ ನಿನ್ನನ್ನನ್ನ ಕೊಲ್ಬೇಕು ಅಂದ್ರೆ ನೀನ್ ಮಾಡಿರೋ ಕರ್ಮಕ್ಕೆಲ್ಲ ನೋ ಅನ್ಬೋಸ್ಕರನೇ ಕೊಲ್ಕೊಳ್ಕೊಳ್ತೀ ನಾನೇನು ಉಪ್ಪ ಕೆಳಗಡೆ ಬಿದ್ದಿತ್ತಲ್ವಾ ನನ್ಗೆ ಮನೆ ಗಲೀಜಿದ್ರೆ ಇಷ್ಟ ಆಗಲ್ಲ ಅದಕ್ಕೆ ಮೇಲೆ ಅಂತ ಎತ್ಕೊಂಡೆ ದಿಸ್ ಇಸ್ ನಂಗೆ ನೆಮ್ಮದಿ ಹಾಕಿರೋ ಬಿಡೋದಲ್ಲ ಯಾಕೆ ಪಾಪ ನನ್ ಸೊಸೆ ಮುದ್ದು ರಾತ್ರಿ ಎಲ್ಲಾ ರೂಮ್ ಕ್ಲೀನ್ ಮಾಡಿ ಸುಸ್ತಾಗ್ ಮಲಗಿದ್ಲು ಅಂಥೋಡ್ಗೆ ನೀ ತೊಂದರೆ ಕೊಡ್ತೀಯಾ

ಬರೋದ್ ನಿಲ್ಸಿಲ್ಲ ಅದು ಅಂದೆ ನನ್ನ ಅಕ್ಕನ ದುಡ್ಡನ್ನೇ ಕದ್ದು ಅವಳಿಗೆ ಸಾಲ ಅಂತ ಕೊಟ್ಟಿದ್ದಾಳೆ ಇದನ್ನೆಲ್ಲ ಒಪ್ಕೊಂಡು ಅವಳಾಗ ಅವಳೆ ಸಾರಿ ಕೇಳ ತನಕ ನಾನ್ ಹಿಂದೆ ಇದ್ದೇ ಇರ್ತೀನಿ ತೊಂದರೆ ಕೊಡ್ತಾನೆ ಇರ್ತೀನಿ ಹ್ಮ್ ಜೈ ಪೂಜಾದೇವಿ ತುಂಬಾ ನೋವಾಗ್ತಿದ್ಯ ಗೊಂಡಣ್ಣ ಸ್ವಲ್ಪ ನಿಧಾನ ಕಚ್ಲಾ ಇಲ್ಲ ನೋವಾಗ್ತಿಲ್ಲ ಅಲ್ಲ ಕಣ ಸ್ವಲ್ಪ ಹುಷಾರಾಗಿರ್ಬೇಕು ತಾನೆ ನಿಂಗೆ ಏನಾದರೂ ಬೇಕಿದ್ರೆ ತಾತನ್ನು ಬಂಗಾರಿನೂ ಕೇಳಿ ತಗೋಬೋದಿತ್ತು ಅಲ್ವಾ ಸಾರಿ ಅಮ್ಮ ಯಾರಿಗೂ ತೊಂದರೆ ಕೊಡ್ಬಾರ್ದು ಅಂತ ನಾನೇನೋ ಮಾಡಕ್ ನಾನು ಮಾಡಿದ ತಪ್ಪಿಂದ ನೀನ್ ಬೈಸ್ಕೊಂಡೆ ಅಮ್ಮ ಸಾರಿ ಇನ್ ಮುಂದೆ ಈ ತರ ಆಗದೇ ಇರೋ ತರ ನೋಡ್ಕೋತೀನಿ ಹಾಗೆ ನೋಡಕ್ ಹೋದ್ರೆ ತಪ್ಪು ನಂದೇ ಅಲ್ವಾ ಗುಣ ನಾನ್ ಮನೇಲಿ ಇದ್ದಿದ್ರೆ ಇದೆಲ್ಲ ಆಗ್ತಾನೆ ಇರ್ಲಿಲ್ಲ ನಿನ್ನಪ್ಪ ಅಜ್ಜಿ ಎಲ್ರು ಬೈಯೋದ್ರಲ್ಲೂ ಒಂದ್ ಅರ್ಥ ಇದೆ ನನ್ ಮನೇಲೆ ಇರ್ಬೇಕಿತ್ತು ನಿನ್ ಎಲ್ಲಿ ಎಲ್ಗೋಗ್ತಿ ಅಂತ ಗೊತ್ತಮ್ಮ ನನ್ಗೆ ಏನ್ ಹೋಟಲ್ ನೀನು ಹೌದಮ್ಮ ನಾನು ಮತ್ತೆ ತನ್ಮೈ ನಿನ್ನ ಫಾಲೋ ಮಾಡ್ಕೊಂಡ್ ಬಂದಿದ್ವಿ ನೀನು ಆ ಫೈವ್ ಸ್ಟಾರ್ ಹೋಟೆಲ್ ಕಡೆ ಹೋಗಿದ್ನ ನಾವ್ ನೋಡಿದ್ವಿ ಇವತ್ತು ಕೂಡ ನೀನ್ ಭಜನೆಗ್ ಹೋಗಲ್ಲ ಅಂತ ನಂಗ್ ಗೊತ್ತು ಅಲ್ಲಮ್ಮ ನೀನ್ ಹೋಟೆಲ್ ಒಳಗಡೆ ಹೌದು ಮಕ್ಳ ನಾನ್ ಹೋಟ್ಲಗ್ ಹೋಗಿದ್ ನಿಜ ಆದ್ರೆ ನಾನ್ ಏನೇ ಮಾಡಿದ್ರು ಈ ಮನೆ ಒಳ್ಳೇದು

ಹಾಗಾದ್ರೆ ಭಾಗ್ಯ ಅವ್ರ ಯಶಸ್ಸಲ್ಲಿ ನಿಮ್ದು ಪಾಲಿದೆ ಅಂತ ಆಯ್ತು ಯಾಕಾದ್ರೂ ಈ ಸಕ್ಸಸ್ ಇತ್ತು ಅಂತ ನಾನು ಓದಾಡ್ತಾ ಪಾಲು ಪಾಲೋಗಿಲು ಅಂತೆಲ್ಲ ಮಾತಾಡ್ತಿದ್ದಾರೆ ತಾಂಡವ ಅವ್ರಿಗೆ ಹೌದು ಅನ್ನಕ್ಕೆ ಮುಜುಗರ ಆಗುತ್ತೆ ಅದಕ್ಕೆ ಸುಮ್ಮನೆ ನಿಂತಿದ್ದಾರೆ ಅಯ್ಯೋ ಇಲ್ಲ ಇಲ್ಲ ಹಾಗೇನಿಲ್ಲ ಇದೆಲ್ಲ ಏನಿದ್ರು ಭಾಗ್ಯನೇ ಪಟ್ಟಷ್ಟೇ ಅಷ್ಟೇ ಅವಳು ಓದ್ತೀನಿ ಅಂದಾಗ ನಾನ್ ಹೇಗ್ ಬೇಡ ಅನ್ಲಿ ಇನ್ಫ್ಯಾಕ್ಟ್ ಎಜುಕೇಶನ್ ಅಂತ ಬಂದಾಗ ಏಜ್ ಅಡ್ಡಿ ಬರಬಾರ್ದು ಅನ್ನೋದೇ ನನ್ ವಾದ ಇದೆಲ್ಲ ಸುಳ್ಳೆ ಏನ್ ಪುಟ್ಟ ಸುಳ್ಳು ತಾಂಡವ್ರು ಹೇಳಿದ್ದ ಅದು ಮೇಡಮ್ ನಮ್ ಗುಂಡ್ ಪ್ರಕಾರ ಇದು ಸ್ಕೂಲ್ ರೆಡಿ ಮಾಡೋದು ಹೋಮ್ ವರ್ಕ್ ಬರ್ಸೋದು ಟಿಫಿನ್ ಬಾಕ್ಸ್ ರೆಡಿ ಮಾಡೋದು ಇದೆಲ್ಲ ಮಾಡಿದ್ರೆ ಮಾತ್ರ ಸಪೋರ್ಟ್ ಮಾಡ್ದಂಗೆ ಅಂತ ಅನ್ಕೊಂಡಿದಾನೆ ಇವ್ರಿಗೆಲ್ಲ ಮಾಡೋದಿಕ್ಕೆ ಪುರ್ಸಿಯಲ್ಲಿ ಇರುತ್ತೆ ಹೇಳಿ ಆಫೀಸ್ ಇರುತ್ತಲ್ವಾ ಬ್ಯುಸಿ ಇರ್ತಾರೆ ಅಲ್ಲ ತಾಂಡವ್ರೆ ಬಾಗಿಂದು ಎಸ್ ಎಸ್ ಎಲ್ ಸಿ ಕ್ಲಿಯರ್ ಆಯ್ತು ಅವ್ರು ಕಾಲೇಜ್ ಹೋಗ್ತೀನಿ ಅಂದ್ರೆ ಕಳಿಸ್ತೀರಾ ಅದ್ರ ಬಗ್ಗೆ ಇನ್ನ ಯೋಚನೆ ಮಾಡಿಲ್ಲ ಇನ್ನ ಸಮಯ ಇದೆಯಲ್ಲ ಆಮೇಲೆ ಯೋಚನೆ ಮಾಡಿ ನಿರ್ಧಾರ ತಗೊಳ್ಳೋಣ ಅಂತ ಮೇಡಮ್ ಭಾಗ್ಯ ಅಂದ್ರೆ ಅವ್ರ ಅವ್ರಲ್ಲಿ ಒಂದು ಪೋಸ್ಟ್ ಬಂದಿದ್ದೆ ಭಾಗ್ಯ ಅಂದ್ರೆ ನಾನೇ ಏನ್ ಬಂದಿರೋದು ಇದು ಕೋರ್ಟ್ ಇಂದ ಬಂದಿರೋ ಕೋರ್ಟ್ ನೋಟಿಸ್ ಓ ಗಾಡ್ ಇವ್ರು ಇದ್ದಾಗಲೇ ಇದ್ ಈಗ ಈಗೇನಾದ್ರೂ ಇವ್ರಿಗೆ ಗೊತ್ತಾದ್ರೆ ಅಷ್ಟೇ ದೊಡ್ಡ ಇಶ್ಯೂನೇ ಆಗತ್ತೆ